ಹರಿ ಓಂ ಸುಪ್ರಭಾತಂ ಶ್ರಾವಣ ಮಾಸ ಸಂಸ್ಕೃತ ಮಾಸ ಸಂಸ್ಕೃತ ಭಾಷಾ ಪರಿಚಯದೊಂದಿಗೆ ಕಲಿಕೆಯ ಯತ್ನದಲ್ಲಿ ಇಂದು ಮೂರನೆಯ ದಿನ ಇಂದು ನಾವು ವಾರಗಳ ಅಂದರೆ ಒಂದು ಸಪ್ತಾಹದಲ್ಲಿ ಒಂದು ವಾರದಲ್ಲಿ ಬರುವಂತಹ ವಾರಗಳ ಹೆಸರುಗಳು ಮತ್ತು ಅವುಗಳ ಕಾಲಗಳ ಪರಿಚಯವನ್ನು ಮಾಡಿಕೊಳ್ತಿದ್ದೀವಿ ಇಂದು ಅನ್ನುವುದು ವರ್ತಮಾನ ಕಾಲ ನಿನ್ನೆ ಮೊನ್ನೆ ಆಚೆ ಮೊನ್ನೆ ಎನ್ನುವುದು ಗತಿಸಿ ಹೋಗಿರುವಂಥವರು ಭೂತಕಾಲ ನಾಳೆ ನಾಳೆದ್ದು ಆಚೆ ನಾಳೆದ್ದು ಎನ್ನುವುದು ಭವಿಷ್ಯತ್ ಕಾಲ ಈ ಮೂರು ಕಾಲಗಳಲ್ಲಿ ನಾವು ಹೇಗೆ ಸಂಭಾಷಣೆ ಮಾಡುವುದು ವಾರಗಳನ್ನು ಮತ್ತು ಅವುಗಳ ಕಾಲಗಳನ್ನು ಹೇಗೆ ಹೇಳುವುದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಅದ್ಯ ಭಾನುವಾಸರಹ ಅದ್ಯ ಅಂದರೆ ಇಂದು ಅಂತ ಅದ್ಯ ಭಾನುವಾಸರಹ ಅಂದರೆ ಭಾನುವಾರ ಅಂತ ಸಂಸ್ಕೃತದಲ್ಲಿ ಈ ವಾರ ಅನ್ನುವ ಪದಕ್ಕೆ ವಾಸರಹ ಅಂತ ಕರೀತಾರೆ ಜೊತೆಗೆ ಈ ನಾಮಗಳು ಕೂಡ ಒಂದು ಎರಡು ಮೂರು ರೀತಿಯಲ್ಲಿರುತ್ತೆ ಭಾನು ಅನ್ನೋ ಪದಕ್ಕೆ ರವಿ ಅಂತಲೂ ಇದೆ ಆದಿತ್ಯ ಅಂತಲೂ ಇದೆ ಅದರಿಂದ ಕನ್ನಡದಲ್ಲಿ ಭಾನುವಾರ ರವಿವಾರ ಆದಿತ್ಯವಾರ ಅಂತ ಕರಿತೀವಿ ಸಂಸ್ಕೃತದಲ್ಲಿ ಭಾನುವಾಸರಹ ರವಿವಾಸರಹ ಆದಿತ್ಯವಾಸರಹ ಅಂತ ಕರಿತೀವಿ ಇದು ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಯ ಶನಿವಾಸರ ಇದು ಭೂತಕಾಲಕ್ಕೆ ಹೋಗ್ತೀವಿ ನಿನ್ನೆ ಶನಿವಾರ ಅಂತ ಈ ಶನಿವಾಸರಹ ಶನಿವಾರಕ್ಕೆ ನಾವು ಸಂಸ್ಕೃತದಲ್ಲಿ ಮಂದ ಅಥವಾ ಸ್ಥಿರವಾಸರಹ ಅಂತ ಕರಿತೀವಿ ಮಂದವಾಸರಹ ಅಂದ್ರೂ ಒಂದೇ ಸ್ಥಿರವಾಸರಹ ಅಂದ್ರೂ ಒಂದೇ ಶನಿವಾಸರಹ ಅಂದ್ರೂ ಒಂದೇ ಪರಹ್ಯ ಶುಕ್ರವಾಸರ ಅಂತ ಪರಹ್ಯ ಅಂದರೆ ಮೊನ್ನೆ ಮೊನ್ನೆ ಶುಕ್ರವಾರವಾಗಿತ್ತು ಶುಕ್ರವಾಸರಹ ಅಂದರೆ ಸಂಸ್ಕೃತದಲ್ಲಿ ಭಾರ್ಗವ ವಾಸರಹ ಅಂತ ನಾವು ಇದನ್ನು ಕರಿತೀವಿ ಮೊನ್ನೆ ಭಾರ್ಗವ ವಾಸರ ಪ್ರಪರಹ್ಯ ಅಂದರೆ ಅಂದರೆ ಆಚೆ ಮೊನ್ನೆ ಪ್ರಪರಹ್ಯ ಗುರುವಾಸರಹ ಅಂದರೆ ಇದನ್ನು ಬೃಹಸ್ಪತಿ ವಾಸರ ಅಥವಾ ಗುರುವಾಸರ ಅಂತ ಕರಿತೀವಿ ಗುರುವಾರ ಅಂತ ಹೀಗೆ ಅದ್ಯ ಭಾನುವಾಸರ ಹ್ಯ ಶನಿವಾಸರ ಪರ ಹ್ಯ ಶುಕ್ರವಾಸರ ಪ್ರಪರ ಗುರುವಾಸರ ಈ ಪದಗಳು ಅರ್ಥ ಆಯಿತು ಇನ್ನು ಭವಿಷ್ಯತ್ ಕಾಲಕ್ಕೆ ಬರೋದಾದರೆ ಅದ್ಯ ಭಾನುವಾಸರ ಶ್ವಃ ಸೋಮವಾಸರ ಶ್ವ ಅಂದರೆ ನಾಳೆ ಸೋಮವಾಸರವನ್ನು ಸಂಸ್ಕೃತದಲ್ಲಿ ಹಿಂದುವಾಸರ ಅಂತಲೂ ಕರಿತೀವಿ ಇಂದುವಾಸರ ಅಂದರೆ ಸೋಮವಾರ ಶ್ವಃ ಹಿಂದುವಾಸರ ಸೋಮವಾಸರ ಪರಶ್ವ ಮಂಗಳವಾಸರ ನಾಳಿದ್ದು ಮಂಗಳವಾರ ಮಂಗಳವಾಸರ ಅದಕ್ಕೆ ಸಂಸ್ಕೃತದ ಹೆಸರು ಭೌಮವಾಸರ ಅಂತ ಶ್ವಃ ಹಿಂದುವಾಸರ ಪರಶ್ವ ಭೌಮವಾಸರ ಪ್ರಪರಶ್ವಃ ಸೌಮ್ಯವಾಸರ ಅಂದರೆ ಆಚೆ ನಾಳಿದ್ದು ಆಚೆ ನಾಳಿದ್ದು ಪ್ರಪರಶ್ವಃ ಸೌಮ್ಯವಾಸರ ಅಂದರೆ ಬುಧವಾಸರ ಅದ್ಯ ಭಾನುವಾಸರ ಇಂದು ಭಾನುವಾರ ಶ್ವಃ ಸೋಮವಾಸರ ನಾಳೆ ಸೋಮವಾರ ಪರಶ್ವ ಮಂಗಳವಾಸರ ನಾಳಿದ್ದು ಮಂಗಳವಾರ ಪ್ರಪರಶ್ವ ಬುಧವಾಸರ ಇದು ಮುಂದೆ ಬರುವಂತಹದ್ದು ಹಿಂದಕ್ಕೆ ನೋಡಿದ್ರೆ ಅದ್ಯ ಭಾನುವಾಸರ ಇಂದು ಭಾನುವಾರ ಹ್ಯ ಶನಿವಾಸರ ಅಂದರೆ ನಿನ್ನೆ ಶನಿವಾರ ಪರ ಹ್ಯ ಶುಕ್ರವಾಸರ ಅಂದರೆ ಮೊನ್ನೆ ಶುಕ್ರವಾರ ಪ್ರಪರಹ್ಯ ಗುರುವಾಸರಹ ಅಂದರೆ ಆಚೆ ಮೊನ್ನೆ ಗುರುವಾರವಾಗಿತ್ತು ಇವುಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಅದ್ಯ ಅಂದರೆ ಇಂದು ಹ್ಯಹ ಅಂದರೆ ನೆನ್ನೆ ಪರಹ್ಯ ಅಂದರೆ ಮೊನ್ನೆ ಪ್ರಪರಹ್ಯ ಅಂದರೆ ಆಚೆ ಮೊನ್ನೆ ಅದೇ ಥರ ಅದ್ಯ ಅಂದರೆ ಇಂದು ಶ್ವಃ ಅಂದರೆ ನಾಳೆ ಪರಶ್ವ ಅಂದರೆ ನಾಳೆದ್ದು ಪ್ರಪರಶ್ವ ಅಂದರೆ ಆಚೆ ನಾಳೆದ್ದು ಇವುಗಳನ್ನು ಅರ್ಥ ಮಾಡ್ಕೊಂಡ್ವಿ ಭಾನುವಾಸರ ಅಥವಾ ರವಿವಾಸರ ಅಥವಾ ಆದಿತ್ಯವಾಸರ ಅಂದರೆ ಭಾನುವಾರ ಅಂತ ಹಿಂದುವಾಸರಹ ಅಂದರೆ ಸೋಮವಾಸ ಸೋಮವಾರ ಭೂಮವಾಸರ ಅಂದರೆ ಮಂಗಳವಾರ ಸೌಮ್ಯವಾಸರ ಅಂದರೆ ಬುಧವಾರ ಗುರುವಾಸರಹ ಅಥವಾ ಬೃಹಸ್ಪತಿ ವಾಸರ ಅಂದರೆ ಗುರುವಾರ ಭಾರ್ಗವ ವಾಸರ ಅಂದರೆ ಶುಕ್ರವಾರ ಮಂದವಾಸರಹ ಅಥವಾ ಸ್ಥಿರವಾಸರ ಅಂದರೆ ಶನಿವಾರ ಇಂದಿಗೆ ಇವತ್ತಿನ ಪಾಠ ಇಲ್ಲಿಗೆ ನಾವು ಪರಿಸಮಾಪ್ತಿಗೊಳಿಸುತ್ತಿದ್ದೇವೆ ಹರಿಹಿ ಓಂ ತತ್